ಕೊರೋನಾ ಲಾಕ್ಡೌನ್ ಕಾರಣದಿಂದ ಎಲ್ಲರ ಬದುಕು ದುಸ್ತರವಾಗಿದೆ. ಈ ಸಂದರ್ಭದಲ್ಲಿ ಶಿವಮೊಗ್ಗದ ಶೇಷಾದ್ರಿಪುರಂ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರು ತಮ್ಮ ಶಾಲೆಯ ಮಕ್ಕಳ ನೆರವಿಗೆ ಬಂದಿದ್ದಾರೆ. ಈ ಶಾಲೆಯಲ್ಲಿ ಬಡ ಹಾಗೂ ಕೂಲಿ ಕಾರ್ಮಿಕರ ಮಕ್ಕಳೇ ಹೆಚ್ಚಾಗಿದ್ದಾರೆ. ಇವರಿಗಾಗಿ ಶಾಲೆಯ ಎಲ್ಲ ಶಿಕ್ಷಕರು ಒಗ್ಗಟ್ಟಾಗಿ ತಮ್ಮ ಉಳಿಕೆಯ ಹಣ ಸೇರಿಸಿ 22 ಮಕ್ಕಳಿಗೆ ದಿನಸಿ ಸಾಮಗ್ರಿ ಕಿಟ್ ವಿತರಣೆ ಮಾಡಿದ್ದಾರೆ. ಈ ಕಿಟ್ನಲ್ಲಿ ಸೋಪು, ಟೀ ಪುಡಿ, ಅಡುಗೆ ಎಣ್ಣೆ, ಸಾಂಬಾರು ಪುಡಿ, ಇನ್ನಿತರೆ ಅತ್ಯಗತ್ಯ ಸಾಮಗ್ರಿಗಳು ಇವೆ. ತಮ್ಮ ಶಾಲೆಯ ಮಕ್ಕಳಿಗೆ ಶಿಕ್ಷಕರೇ ನೆರವಿನ ಹಸ್ತ ಚಾಚಿದ ಜಿಲ್ಲೆಯ ಮೊದಲ ಉದಾಹರಣೆ ಇದಾಗಿದೆ. ಕರೆಕ್ಟ್ ಅಲ್ವಾ? ಸಾಯಂಕಾಲ ಸ್ನಾನ ಮಾಡಬೇಕು ಅಂತೇಳಿ ಮತ್ತೊಂದು 3-4 ಬಕೆಟ್ ವೇಸ್ಟ್ ಮಾಡೋದಾಗ್ಲಿ, ಇದನ್ನೆಲ್ಲ ಬಿಡಬೇಕಾಯ್ತಾ? ಇದನ್ನೆಲ್ಲ ಬಿಟ್ಟು ನಮಗೆ ನಾವು ಶುಚಿಯಾಗಿರಬೇಕು. ಮತ್ತೆ ರಾತ್ರಿ ಕೊಟ್ಟಬೇಕು ತಿನ್ಬೇಕಾರನಾಗ್ಲಿ, ಬಾತ್ರೂಮ್ಗೆ ಬಂದಾಗಲೇ ಆಗಲಿ, ಇದೆಲ್ಲದಕ್ಕೂ ಕೂಡ ಸೋಪ್ ಹಚ್ಚಲಿ ಅಂತೇಳಿ ಅಂತ. ಎಷ್ಟು ಬೇಕೋ ಅಷ್ಟೇ ಆಹಾರನ ಸೇವಿಸ್ಬೇಕು. ಈ ಸಂದರ್ಭದಲ್ಲಿ ಕರೆದಿರೋ ಆಹಾರ ಭಾಳ ಹೆಚ್ಚಾಗಿ ತಿಂದರೆ ನಿಮ್ಮಲ್ಲಿ ಹೊಟ್ಟೆನೋ ಆರೋಗ್ಯನೋ ಕೆಟ್ಟೋಗ್ತದೆ. ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರೆ ಡಾಕ್ಟರ್ಗಳು ಸಿಗ್ತಾ ಇಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ. ಚಾಮರಾಜವ್ರೆ, ಆ ಪರಿಸ್ಥಿತಿ ಇದೆ. ನಿನ್ನೆ ಶಾರ್ಟ್ ಸರ್ಕ್ಯೂಟ್ ಆಗಿದ್ದು ನೋಡಿದ್ರೆ ಶಿಫ್ಟ್ ಮಾಡೋದು ಸಗನ್ ಹಾಸ್ಪಿಟ್ಲಲ್ಲಿ. ಅಂದರೆ ಈ ಘಟನೆಗಳು ಏನು ಬೇಕಾರಾಗ್ತದೆ ಈ ಸಂದರ್ಭಗಳಲ್ಲಿ. ಅದರಿಂದ ನಮಗೆ ನಾವು ಹುಷಾರಾಗಿರಬೇಕು. ಮಕ್ಕಳುಗಳನ್ನ ಅಷ್ಟೇ, ಯಾರ್ದೋ ಮನೆ ಕೆಲಸಕ್ಕೆ ತಾಯಿ ಅಂದ್ರೆ ನೀವು ಒಂಚೂರು ಕೇಳ್ಕೊಳ್ಳಿ. ಬಂದಿರತಕ್ಕಂಥ ಸಂಬಳದಲ್ಲಿ ಮೇಷ್ಟುಗಳು ಕೂಡ ಅವ್ರು ನಾವು ಕಂತ ಎಲ್ಲ ಅಧ್ಯಾಪಕರೊಂದರು ಅವ್ರ ಮಕ್ಕಳಿಗೆ ಅವರ ಫ್ಯಾಮಿಲಿನೂ ಕೂಡ ಚೆನ್ನಾಗಿರಲಿ. ನೀವೆಲ್ಲರೂ ಕೂಡ ಸಾಯಂಕಾಲ ಎಲ್ಲ ಸುತ್ತೊಡಿತಾ ಇರ್ತೀರ, ಅವ್ರ ಮನೆಗೆ ಹೋಗೋದು, ಇವ್ರ ಮನೆಗೆ ಹೋಗೋದು, ಕೈಯೆಲ್ಲ ಗಲೀಜು ಮಾಡ್ಕೊಳ್ಳೋದು. ಹಾತ್ ಪಕ್ಕ ಹೋದ ಬಾರಿಯೇ ದೂರ ದೂರ ಇರ್ರಿ. ನಮಸ್ಕಾರ. ಇವತ್ತು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶೇಷಾದ್ರಿಪುರಂ ಸದರಿ ಶಾಲೆಯಿಂದ ಇವತ್ತೇನು ತಮಗೆಲ್ಲ ಗೊತ್ತಿರೋ ಹಾಗೆ ದೇಶಾದ್ಯಂತ ಕೊರೋನಾ ಮಹಾಮಾರಿ ಎಲ್ಲ ಕಡೆ ಜನರನ್ನು ಬಲಿ ತಗೊಳ್ತಾ ಇದೆ. ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಹೊರದೇಶಗಳಲ್ಲಿ, ಅಂದರೆ ಮುಂದುವರೆದ ದೇಶಗಳಲ್ಲಿ ಕೂಡ ದೇಶಗಳಲ್ಲಿ ಸಾವಿರಾರು ಜನ ಇವತ್ತು ಈ ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಯವರು 21 ದಿನಗಳ ಕಾಲ ಲಾಕ್ಡೌನ್ ಮಾಡಿದರು. ಲಾಕ್ಡೌನ್ ಅಂದರೆ ಯಾರೂ ಕೂಡ ಪೇರೆಂಟ್ಸು ಹೊರಗಡೆ ಬರಬಾರ್ದು, ಮನೆ ಬಿಟ್ಟು ಮನೆಯಲ್ಲೇ 21 ದಿವಸ ಇದ್ದು ಈ ಒಂದು ಕೆಟ್ಟ ಕಾಯಿಲೆ ಬೇರೆಯವರಿಗೆ ಹರಡದ ಹಾಗೆ ತಾವೆಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು ಅಂತ ಒಂದು ಹಿನ್ನೆಲೆಯಲ್ಲಿ ನಮ್ಮ ಈ ಒಂದು ಬಡಾವಣೆಯಲ್ಲಿ ಅತ್ಯಂತ ಕಡುಬಡವರು ಮಕ್ಕಳ ಪೋಷಕರು ಕಡುಬಡವರಾಗಿದ್ದು ಅವರಿಗೆ ದಿನನಿತ್ಯ ಬೇಕಾಗಿರ್ತಕ್ಕಂಥ ಒಂದು ದಿನಸಿ ಪದಾರ್ಥಗಳು, ಎಣ್ಣೆ ಇರ್ಬೋದು, ಸಕ್ಕರೆ ಇರ್ಬೋದು, ಆಮೇಲೆ ರವೆ ಇರ್ಬೋದು, ಗೋಧಿ ಹಿಟ್ಟು, ಆಮೇಲೆ ಸೋಪು, ಏನು ದಿನಸಿ ಪದಾರ್ಥಗಳನ್ನು ಕೊಡಬೇಕು ಅಂತ ನಾವೆಲ್ಲ ಕೂಡ ಯೋಚನೆ ಮಾಡಿ ನಮ್ಮಲ್ಲಿ ವ್ಯಾಸಂಗ ಮಾಡ್ತಕ್ಕಂಥ 22 ಮಕ್ಕಳಿಗೆ ಒಂದು 22 ಪ್ಯಾಕೆಟನ್ನು ಮಾಡಿಸಿ ಇವತ್ತು ಮಹಾನಗರ ಪಾಲಿಕೆಯಿಂದ ಚಾಮರಾಜ ಸಾಹೇಬರು ಮತ್ತು ಅವರ ಸಿಬ್ಬಂದಿ, ಹಾಗೆಯೇ ನಮ್ಮ ಈ ಭಾಗದ ಕಾರ್ಪೊರೇಟರ್ ಆಗಿರ್ತಕ್ಕಂತಹ ಯೋಗೀಶ್ರವರು ಹಾಗೂ ಮಹಾಪಾಲಿಕೆಯ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಯೋಗೀಶ್ರವರ ಒಂದು ಸಮ್ಮುಖದಲ್ಲಿ ಇವತ್ತು ಈ ಎಲ್ಲ ಮಕ್ಕಳ ಪೋಷಕರಿಗೆ ಈ ಒಂದು ದಿನಸಿ ಪದಾರ್ಥಗಳನ್ನು ವಿತರಣೆ ಮಾಡಿದ್ದೀವಿ. ಶಿವಮೊಗ್ಗ ನಗರದಲ್ಲಿರ್ತಕ್ಕಂಥ ಶೇಷಾದ್ರಿಪುರಂ ಶಾಲೆಯಲ್ಲಿದ್ದೀವಿ ನಾವೆಲ್ಲರೂ ಕೂಡ. ಇಲ್ಲಿರ್ತಕ್ಕಂಥ ಸುಮಾರು 22 ಮಕ್ಕಳಿಗೆ ಇಲ್ಲಿಂದ ಅಧ್ಯಾಪಕರೊಂದಿದವರು ಅವ್ರದ್ದೇ ಕೈಯಲ್ಲಾಗಿರ್ತಕ್ಕಂಥ ಸಹಾಯದಿಂದ, ಹಣದ ಸಹಾಯದಿಂದ ಇವತ್ತೆಲ್ಲರದ್ದು ಕೂಡ ಅವರಿಗೆ ತಿನಿಸು ಐಟಮ್ಗಳನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈ ದಿನಸಿ ಐಟಮ್ನಲ್ಲಿ ಭಾಳ ಮುಖ್ಯವಾಗಿ ಸೋಪು, ತಮ್ಮನ್ನು ತಾವು ಶುಚಿಯಾಗಿ ಕೈನ ಶುಚಿಯಾಗಿಟ್ಕೊಳ್ತಕ್ಕಂಥ ಸೋಪ್ ಆಗಿರ್ಬೋದು, ಬಟ್ಟೆ ಸೋಪನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಿಟ್ಟನ್ನು ನಾವು ಭಾಳ ಕಡೆ ನೋಡಿದ್ದೀವಿ, ಹಿಟ್ಟನ್ನು ಕೊಟ್ಟಿರ್ತಕ್ಕಂಥದ್ದು ಭಾಳ ಕಡಿಮೆ, ಆದರೆ ಗೋಧಿ ಹಿಟ್ಟನ್ನು ಕೊಟ್ಟಿರ್ತಕ್ಕಂಥದ್ದು, ಸಕ್ಕರೆಯನ್ನು ಕೊಟ್ಟಿರ್ತಕ್ಕಂಥದ್ದು, ಟೀಯನ್ನು ಟೀ ಪೌಡರನ್ನು ಕೊಟ್ಟಿರ್ತಕ್ಕಂಥದ್ದು, ಈ ರೀತಿ ಅನೇಕ ದೈನಂದಿಕ ಜೀವನದಲ್ಲಿ ಬೇಕಾಗಿರ್ತಕ್ಕಂಥ ನಮಗೆ ಅಡುಗೆ ಮಾಡ್ತಕ್ಕಂಥ ಎಣ್ಣೆ, ಸಾಂಬಾರು ಪದಾರ್ಥಗಳನ್ನೆಲ್ಲ ಕೊಟ್ಟಿರ್ತಕ್ಕಂಥದ್ದುಂಟು. ಇದರಲ್ಲಿ ಭಾಳ ವಿಶೇಷವಾಗಿ ಅಂತ ಹೇಳಿದ್ರೆ ಶಾಲಾ ಅಧ್ಯಾಪಕರನ್ನದವರು ಭಾಳಷ್ಟು ಸಂದರ್ಭದಲ್ಲಿ ಮಕ್ಕಳನ್ನ ಇದನ್ನು ಶಾಲೆಗೆ ಬಂದಿರತಕ್ಕಂಥ ಆಹಾರ ಪದಾರ್ಥಗಳನ್ನು ಕೊಟ್ಟಿರತಕ್ಕಂಥದ್ದು ನಾವೆಲ್ಲರೂ ನೋಡಿದ್ದೀವಿ. ಆದರೆ ತಮ್ಮ ಕೈಯಲ್ಲಾಗಿರ್ತಕ್ಕಂಥ ತಮ್ಮ ಸಂಬಳದಲ್ಲಿ ಬಂದಿರತಕ್ಕಂಥ ಹಣದಿಂದ ಸಹಾಯ ಮಾಡಿರ್ತಕ್ಕಂಥದ್ದು ಶಿವಮೊಗ್ಗ ನಗರಕ್ಕೆ ಪ್ರಪ್ರಥಮ ಅಂತೇಳಿ ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀವಿ. ಈ ಬೇರೆ ಭಾಗದಲ್ಲಿರ್ತಕ್ಕಂಥವ್ರು ಕೂಡ ಬೇರೆ ಬೇರೆ ರೀತಿ ಸಹಾಯ ಮಾಡಿರ್ಬೋದು, ಆದರೆ ಈ ಭಾಗದಲ್ಲಿ ಶೇಷಾದ್ರಿಪುರಂ ಶಾಲೆಯ ಅಲ್ಲಿ ಓದಿರ್ತಕ್ಕಂಥ ಮಕ್ಕಳಿಗೆ ಇವತ್ತೇನು ಅಂದರೆ ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ನಿರ್ಲಕ್ಷ್ಯದಿಂದ ಮಾತಾಡ್ತಕ್ಕಂಥ ಜನಕ್ಕೆ ಇದೊಂದು ಪಾಠ ಆಗ್ತದೆ. ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ಕೈಯಲ್ಲಾಗಿರ್ತಕ್ಕಂಥ ಸಹಾಯ ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಮಾಡಿದ್ದಾರೆ. ನೀವು ಕೂಡ ಪ್ರೈವೇಟಲ್ಲಿರ್ತಕ್ಕಂಥ ಶಾಲೆಯವರು, ನೀವು ಫೀಸ್ ಕಟ್ಟಬೇಕಾದ್ರೂ ಕೂಡ ಭಾಳಷ್ಟು ಸಂದರ್ಭಗಳಲ್ಲಿ ಇದನ್ನು ಅಲ್ಲಿ ಇಲ್ಲಿ ಇಸ್ಕೊಂಡು ಬಂದು ಕಟ್ಟಿರ್ತಕ್ಕಂಥದ್ದು ಉದಾಹರಣೆಗಳು ಕೂಡ ನಾವು ನೋಡಿದ್ದೀವಿ. ಎಷ್ಟೋ ಸಂದರ್ಭದಲ್ಲಿ ಹೋರಾಟದಿಂದ ಬಂದಿರತಕ್ಕಂಥ ಹೋರಾಟಗಾರರು ಶಾಲೆಗೆ ಹೋಗ್ಬಿಟ್ಟು ನಮಗೆ ಫೀಸನ್ನು ಕಡಿಮೆ ಮಾಡಿಸ್ರಿ ಅಂತ ಹೇಳಿರ್ತಕ್ಕಂಥವ್ರು ಕೂಡ ನಾವು ಉದಾಹರಣೆಗಳು ನೋಡಿದ್ದೀವಿ.
ತಮಗೆಲ್ಲರಿಗೂ ಕೂಡ ಏನು ರಿಕ್ವೆಸ್ಟ್ ಮಾಡ್ತಾ ಇರತಕ್ಕಂಥದ್ದು, ಅನೇಕ ಪ್ರೈವೇಟ್ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳುಗಳು ಇವತ್ತು ಬಿ ಪಿ ಎಲ್ ಹೋಲ್ಡರ್ಸ್ ಇದ್ದಾರೆ, ಅದರಲ್ಲಿ ಆರ್ ಟಿ ಎಲ್ ಕೂಡ ಇದ್ದಂಥವ್ರು ಕೂಡ ಇವತ್ತು ಬಿ ಪಿ ಎಲ್ ಬಿ ಪಿ ಎಲ್ ಇದ್ದಂಥವ್ರು, ಅವರಿಗೆ ಯಾವ ರೀತಿ ಸಹಾಯವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಮ್ಯಾನೇಜ್ಮೆಂಟ್ ಹಾಗೂ ಪ್ರಿನ್ಸಿಪಲ್ ನೀವೆಲ್ಲರೂ ಸೇರ್ಕೊಂಡು ನಿಮ್ಮ ಹಸ್ತನ ಕೈ ಹಸ್ತವನ್ನು ಕೂಡ ನೀವೆಲ್ಲರೂ ಕೂಡ ಸೇರಿಸಿದರೆ ಅನುಕೂಲ ಆಗ್ತದೆ. ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಮಾಡಿರ್ತಕ್ಕಂಥ ಕೆಲಸ, ಇವತ್ತು ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರು ಕೂಡ ಇದ್ದಾರೆ, ಇಲ್ಲಿರ್ತಕ್ಕಂಥ ಎಲ್ಲ ಹೆಣ್ಮಕ್ಳು ಕೂಡ ಬಂದಿದ್ದಾರೆ, ಸುಮಾರು 22 ಜನ ಮಕ್ಕಳು ಭಾಳ ಖುಷಿಯಾಗಿ ಇವತ್ತು ಬಂದು ಅವರ ಪೇರ ಇದನ್ನು ಮೇಸ್ಟ್ ಹತ್ರ ಇಸ್ಕೊಂಡು ಹೋಗ್ತಿದ್ದಾರೆ. ಭಾಳ ಅತ್ಯಂತ ಭಾರವಾಗಿದೆ ಇವತ್ತು ನೋಡಿರ್ತಕ್ಕಂಥ, ನಾವು ಭಾಳಷ್ಟು ಕಡೆ ಕೊಟ್ಟಿದ್ದೀವಿ, ಆದರೆ ಮೇಸ್ಟ್ರು ಮೇಸ್ಟ್ಗಳು ಹೃದಯಪೂರ್ವಕದಿಂದ ಕೊಟ್ಟಿರ್ತಕ್ಕಂಥ ಎಲ್ಲ ಪದಾರ್ಥಗಳು ಭಾರದಿಂದ ಕೊಟ್ಟಿರಂದರೆ ಅತಿ ಹೆಚ್ಚು ದಿನಸಿ ಪದಾರ್ಥವನ್ನು ಈ ಒಂದು ಪ್ಯಾಕೆಟ್ನಲ್ಲಿ ತುಂಬಿಸಿರ್ತಕ್ಕಂಥದ್ದು ಶ್ಲಾಘನೀಯ. ಇಂಥ ಗುರುಗಳು ಈ ಶಿವಮೊಗ್ಗ ನಗರಕ್ಕೆ ಮಾದರಿ ಆಗಲಿ, ಹಾಗೂ ಇಂಥ ಗುರುಗಳಿಂದ ವಿದ್ಯೆ ಕಲ್ತಿರ್ತಕ್ಕಂಥ ಮಕ್ಕಳು ಈ ಶಿವಮೊಗ್ಗ ನಗರಕ್ಕೆ ಹೆಮ್ಮೆಯ ಪುತ್ರರಾಗಲಿ ಅಂತೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ.